ರಾಜು ಅನಂತ ಸ್ವಾಮಿಯವ್ರ ಬಗ್ಗೆ ಏನು ಹೇಳೋದು ನಾನು ಅವ್ರ ಹತ್ರ ಬಹಳಷ್ಟು ವರ್ಷಗಳ ಕಾಲ ಸುಗಮ ಸಂಗೀತಾಭ್ಯಾಸ ಮಾಡಿದೆ ಆ್ಯಂಡ್ ಮೊದಲು ಮೈಸೂರು ಅನಂತ ಸ್ವಾಮಿಯವ್ರ ಹತ್ರ ಕಲಿತೆ ಆಮೇಲೆ ರಾಜು ಅನಂತ ಸ್ವಾಮಿಯವ್ರ ಹತ್ರ ಸಾಕಷ್ಟು ವರ್ಷಗಳ ಕಾಲ ಅವ್ರ ಹತ್ರ ಸಂಗೀತಾಭ್ಯಾಸ ಮಾಡಿದೆ ಆ್ಯಂಡ್ ಅವ್ರ ಜೊತೆ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿದೆ ರಾಜು ಅವ್ರ ಬಗ್ಗೆ ಅವರ ವಿಶೇಷತೆಗಳನ್ನು ಹೇಳಬೇಕು ಅಂದರೆ ಒಂದು ಅವರು ಯಾವುದು ಅನ್ಕನ್ವೆನ್ಷನಲ್ಲು ಅಂದರೆ ಏನನ್ಬಹುದು ಅನ್ಕನ್ವೆನ್ಷನಲ್ ಅನ್ನೋದಕ್ಕೆ ಎಲ್ಲರೂ ಇಷ್ಟಪಡುವುದಲ್ಲ ಬಟ್ ಒಂದು ವಿಶೇಷವಾದ ಒಂದು ಗುಣ ಇರುವಂಥ ವಾಯ್ಸ್ ಇರಬಹುದು ಸಂಗೀತ ಇರಬಹುದು ಶೈಲಿ ಇರಬಹುದು ಅದನ್ನು ಅವರು ಬಹಳ ಇಷ್ಟಪಡ್ತಾಯಿದ್ರು ಆ್ಯಂಡ್ ಎಲ್ಲೂ ಆರ್ಟಿಫಿಷಿಯಲ್ನೆಸ್ಗೆ ಅವ್ರಿಗೆ ಕೃತಕತೆಗೆ ಸಂಗೀತದಲ್ಲಿರಬಹುದು ಧ್ವನಿಯಲ್ಲಿರಬಹುದು ಕೃತಕತೆಯನ್ನು ಅವರು ಇಷ್ಟಪಡ್ತಾ ಇರಲಿಲ್ಲ ಬಹಳ ರಾ ಆ್ಯಂಡ್ ಅನ್ಕನ್ವೆನ್ಷನಲ್ ಟೇಸ್ಟ್ ಇತ್ತು ಅವ್ರಿಗೆ ಸೊ ಅವರ ಸಂಗೀತ ಕೂಡ ಅವರ ಸಂಯೋಜನೆಗಳನ್ನು ನೀವು ಕೇಳಿದ್ರೆ ಬಹಳ ಅನ್ಯೂಶುವಲ್ ಎಲ್ಲೂ ಕೇಳಿಲ್ಲದೆ ಇರುವಂತಹ ಇದು ಯಾವ ಶೈಲಿ ಅಂತಲೂ ಹೇಳೋಕ್ಕಾಗಲ್ಲ ಆ ಥರದ ಒಂದು ಒಂದು ಶಕ್ತಿ ಅವರಿಗೆ ಇತ್ತು ಒಂದು ಆಮೇಲೆ ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಆದದ್ದು ಅವರ ಶಿಷ್ಯರಿ ಬಹಳ ತುಂಬ ಒಳ್ಳೆಯ ಗುರುಗಳು ಕೂಡ ಅವರು ಶಿಷ್ಯರೆಲ್ರಿಗೂ ಅವರು ಹೇಳ್ಕೊಡ್ತಾ ಇದ್ದಿದ್ದು ಮುಖ್ಯವಾಗಿ ಸಂಗೀತ ಸಂಗೀತ ಹೇಳ್ಕೊಡ್ತಾಯಿದ್ರು ಅದಕ್ಕಿಂತ ಹೆಚ್ಚಾಗಿ ತಮ್ಮ ಧ್ವನಿಯನ್ನು ಹೇಗೆ ಒಂದು ಒರಿಜಿನಲ್ ಧ್ವನಿಯನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಅವರು ಶಿಷ್ಯರಿಗೆ ಬಹಳ ಅದ್ಭುತವಾಗಿ ಹೇಳ್ಕೊಟ್ ಹೇಳ್ಕೊಟ್ರು ಅವರು ಹೇಳ್ಕೊಟ್ಟಂಥ ಎಷ್ಟೋ ಗಾಯಕ ಗಾಯಕಿಯರು ಈಗ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಾಡ್ತಾ ಇದ್ದಾರೆ ಒಂದು ಒರಿಜಿನಾಲಿಟಿ ಆಫ್ ವಾಯ್ಸ್ ಒರಿಜಿನಾಲಿಟಿ ಆಫ್ ಎಕ್ಸ್ಪ್ರೆಷನ್ ಅದಕ್ಕೆ ಅವರು ಬಹಳ ಮಹತ್ವ ಕೊಡ್ತಾಯಿದ್ರು ಆ್ಯಂಡ್ ಅವರ ಮ್ಯೂಸಿಷಿಯನ್ಸ್ ಶಿಪ್ ಬಗ್ಗೆ ಅಂತೂ ಎಷ್ಟು ಹೇಳಿದ್ರು ಅಷ್ಟು ಕಡಿಮೆನೆ ಯಾವ ಸಂಗೀತ ಪ್ರಕಾರ ಆಗಿರಬಹುದು ಅದ್ರ ಬಗ್ಗೆ ಅವರಿಗೆ ವಿದ್ವತ್ ಇತ್ತು ಹಿಂದೂಸ್ತಾನಿ ಇರಬಹುದು ಕರ್ನಾಟಿಕ್ ಶ ಸಂಗೀತದ ಒಂದು ಅರಿವಿರಬಹುದು ಕರ್ನಾಟಿಕ್ ಸಂಗೀತ ಅಂದರೆ ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಕೇಲ್ಸ್ ಆಫ್ ಕರ್ನಾಟಿಕ್ ಮ್ಯೂಸಿಕಲ್ಲಿ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ ಕನಕಾಂಗಿ ಅಂಥ ರಾಗದಲ್ಲಿ ಒಂದು ಅತ್ಯದ್ಭುತವಾದ ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಈ ಥರ ಸುಗಮ ಸಂಗೀತ ಕ್ಷೇತ್ರಕ್ಕೆ ಒಂದು ಬಹಳ ಪ್ರಾವೀಣ್ಯತೆಯಿಂದ ಕೆಲಸ ಮಾಡಿದವರು ರಾಜು ಅವರು ಅವರ ಹಾರ್ಮೋನಿಯಂ ನುಡ್ಸಾಣಿಕೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಏಕೆಂದರೆ ಹಾಡುಗಾರರ ಆದರೂ ಕೂಡ ಅವರು ಬಹಳ ಅದ್ಭುತವಾದ ಮ್ಯೂಸಿಷಿಯನ್ ಆಗಿದ್ದರು ಆ್ಯಂಡ್ ನನಗೆ ನೆನಪಿದೆ ಒಂದು ಸಲ ಕುವೆಂಪು ಕಲಾಕ್ಷೇತ್ರದಲ್ಲಿ ನಾನು ಅವ್ರ ಜೊತೆ ಅವತ್ತು ಸಹಗಾಯನ ಮಾಡ್ತಾಯಿದ್ದೆ ಆ್ಯಂಡ್ ನಮ್ಮ ಸುತ್ತಲೂ ವೇದಿಕೆ ಮೇಲೆ ಎಂಟು ಅಥವಾ ಒಂಬತ್ತು ಲಯವಾದ್ಯಗಾರರಿದ್ದರು ಎಂಟು ಅಥವಾ ಒಂಬತ್ತು ಲಯವಾದ್ಯಗಾರರು ನಾವಿಬ್ಬರು ಗಾಯಕ ನಾನು ಅವ್ರ ಜೊತೆ ಹಾಡ್ತಾ ಇದ್ದೆ ನಾವಿಬ್ಬರೇ ಗಾಯಕರು ಇನ್ಸ್ಟ್ರೂಮೆಂಟ್ಸ್ ಬೇರೆ ಯಾವುದೂ ಇರಲಿಲ್ಲ ಲಯವಾದ್ಯ ಸೊ ಯಾರು ಇನ್ಸ್ಟ್ರೂಮೆಂಟ್ ನೋಡಿಸಿದ್ರೆ ಅಂದರೆ ಅವ್ರ ಹಾರ್ಮೋನಿಯಂ ಅವ್ರ ಹಾರ್ಮೋನಿಯಂ ಒಂದೇ ಇದ್ದದ್ದು ಆ ಇಡೀ ಲಯವಾದ್ಯದ ಒಂದು ಇದಕ್ಕೆ ಸಾಥ್ ನೀಡೋದಕ್ಕೆ ಹಾರ್ಮೋನಿಯಂ ವಾದನವನ್ನು ಅವರದೇ ಆದ ಒಂದು ಶೈಲಿಯಲ್ಲಿ ಅವರು ರೂಢಿಸ್ಕೊಂಡು ನನಗೆ ನೆನಪಿದೆ ಅವರು ಒಂದು ಒಂದು ವರ್ಷ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿದ್ರು ಆ್ಯಂಡ್ ಅದನ್ನು ನನಗೆ ಹೇಳಿದ್ರು ಕೂಡ ನಾನು ಇದನ್ನು ಹಾರ್ಮೋನಿಯಮನ್ನು ನಾನು ಬಹಳ ನನ್ನದೇ ಅದು ಒಂದು ಇದನ್ನು ಮಾಡ್ಕೋಬೇಕು ಅಂತ ನಾನು ಪ್ರ್ಯಾಕ್ಟೀಸ್ ಇದ್ದೀನಿ ಅಂತ ಹೇಳಿ ಅವರು ಗಂಟೆಗಟ್ಟಲೆ ಕೂತ್ಕೊಂಡು ಪ್ರ್ಯಾಕ್ಟೀಸ್ ಮಾಡೋರು ಆ್ಯಂಡ್ ಅದಕ್ಕೂ ಅದು ಫಲಿಸ್ತು ಕೂಡ ಅವರು ನುಡಿಸ್ದಂಥ ನುಡಿಸಿದಂಥ ಶೈಲಿಯಲ್ಲಿ ಬಹುಶಃ ಯಾರೂ ಆ ಥರ ನುಡಿಸೋದನ್ನು ನಾನು ಕೇಳೂ ಇಲ್ಲ ಇಲ್ಲ ಸೊ ಅವ್ರದ್ದೇ ಆದ ಒಂದು ಶೈಲಿಯನ್ನು ಮಾಡಿಕೊಂಡು ಅವ್ರದ್ದೇ ಆದ ಒರಿಜಿನಲ್ ಛಾಪನ್ನು ಮೂಡಿಸಿದಂಥ ಒಬ್ಬ ಬಹಳ ఉత్తమ అండ్ వన్ ఆఫ్ ద మోస్ట్ టాలెంటెడ్ మోస్ట్ ట్యాలెంటెడ్ రాజవనంద స్వమీరు